ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎಲ್ ಎಸ್ ಟೆಕ್ಲಾಕ್ಸ್. ನಾನು ನಿಮ್ಮ ವೆಂಕಟೇಶ್ ಬಂಡಿ ಬೈತೆ. ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಬ್ಲಾಗಿಂಗ್ನಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೀವಿ, ಏನೇನಿಲ್ಲ ಅನ್ನೋದು ಎಲ್ಲ ಹೇಳ್ತೀನಿ. ಸೊ ಹಾಗೆ ಒಂದು ಸ್ಕ್ಯಾಮ್ ಆಗಿದ್ದು, ನನಗೆ ರಿಯಲ್ ಆಗಿ ಸ್ಕ್ಯಾಮ್ ಆಗಿದ್ದಿದ್ದು ಗಾಡಿ ಒಳಗೆ. ನನಗೂ ಸ್ಕ್ಯಾಮ್ ಆಯಿತು, ಓನರ್ಗೂ ಸ್ಕ್ಯಾಮ್ ಆಯಿತು, ಟ್ರಾನ್ಸ್ಪೋರ್ಟ್ ಸ್ಕ್ಯಾಮ್, ಅವರು ಮೂರು ಮಂದಿಗೂ ಸ್ಕ್ಯಾಮ್ ಮಾಡಿದರು. ಅವರು ಯಾವ ಥರ ಸ್ಕ್ಯಾಮ್ ಅಂದರೆ ಯಾವ ಥರ ನಮ್ಗೆ ಫ್ರಾಡ್ ಮಾಡಿದ್ರು, ಅವರು ಯಾವ ಥರ ಮೋಸ ಮಾಡಿದ್ರು ಅನ್ನೋದು ಒಂದು ರಿಯಲ್ ಆಗಿ ಕರೆಕ್ಟ್ ರಿಯಲ್ ಸ್ಟೋರಿ ಇದು, ಬೇಕಲ್ಲ ಬಟ್ ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಅಂತಲ್ಲ, ರಿಯಲ್ ಆಗಿರೋದನ್ನ ಹೇಳ್ತೀನಿ. ಯಾವ ಥರ ಆಯಿತು, ಹೆಂಗೆ ಆಯಿತು ಅನ್ನೋದು, ಎಲ್ಲಿ ಆಯಿತು, ಏನೇನು ಮಾತಾಡ್ತಾರೆ, ಯಾವ ಥರ ಡೈಲಾಗ್ ಹೊಡಿತಾರೆ, ಯಾವ ಥರ ಮಾತಾಡ್ತಾರೆ ಅನ್ನೋದು ನಿಮಗೊಂದು ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ. ಸೊ ನನಗೆ ಇದನ್ನು ಮೊದಲೇ ಹೇಳ್ಕೋಬೇಕಿತ್ತು, ಬಟ್ ಇವಾಗೇನೋ ಫ್ಲ್ಯಾಶ್ ಆಯಿತು, ಒಂದು ಬೇರೆ ಸ್ಕ್ಯಾಮ್ ಬಗ್ಗೆ ಒಂದು ಡೌಟ್ ಬಂದಾಗ, ಆವಾಗ ನಮ್ಮ ಲಾರಿಗಳಿಗೆ ಒಂದು ಸ್ಕ್ಯಾಮ್ ಈ ಥರ ಆಗಿತ್ತು, ಇದನ್ನು ನಮ್ಮ ಜನಗಳಿಗೆ ತೋರಿಸಿದ್ರೆ ಎಷ್ಟೋ ಮಂದಿ ನೋಡ್ತಾ ಇರ್ತಾರಲ್ಲ. ಸೊ ಈ ಹೊಸದಾಗಿ ಟ್ರೈನ್ ಫೀಲ್ಡಿಗೆ ಬಂದಾಗ, ಹೊಸದಾಗಿ ಗಾಡಿ ಮಾಡಿದಾಗ, ಹೊಸದಾಗಿ ಹೋಗಿರ್ತೀರಿ, ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಈ ಥರ ಸ್ಕ್ಯಾಮರ್ಸ್ಗಳಿಂದ ಸ್ವಲ್ಪ ಏನೋ ಒಂದು ಬಚಾವ್ ಆಗೋ ಚಾನ್ಸಸ್ ಇರುತ್ತಾ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲಿಂದ ಎಲ್ಲಿನಾಯಿತು ಅನ್ನೋದು ಸೊ ಹೇಳ್ತೀನಿ ಕ್ಲಿಯರಾಗಿ. ಸೊ ಎಲ್ಲನೂ ನೋಡ್ಕೊಂಬಿಡಿ ಫುಲ್ಲಾಗಿ. ಅಂತ ಏನಾಗುತ್ತಪ್ಪ ಅಂದರೆ, ನೀವು ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಅರ್ಧ ಮುರ್ದಾಗುತ್ತೆ ಮುಂದೋಗಿದ್ದು ಹಿಂದೋಗುತ್ತೆ, ಹಿಂದೋಗಿದ್ದು ಮುಂದೋಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗ್ ಮೂಮೆಂಟಿಗೆ 2015 ಒಂದು 14 ಬೆಳಗ್ಗೆ 14 ಗಾಡಿ ಅಂದರೆ ಮಂಗಳೂರಿಗಿದ್ರೆ ಹೊಸ ಗಾಡಿನ ಹೋಗಿ ಹೊಂಟಿದ್ವಿ. ಸೆಕೆಂಡ್ ಟ್ರಿಪ್ನಾಗ ನಾವು ಏನು ಮಾಡಿದ್ದಪ್ಪ ಅಂದರೆ ಬೆಳಗಾವಿಗೆ ಲೋಡ್ ಮಾಡಿದ್ರು, ಫಾರ್ಮೇಲ್ ಲೋಡ್ ಮಾಡಿ ಕಳಿಸಿದ್ರು. ಫಾರ್ಮೇಲ್ ಲೋಡ್ ಮಾಡಿದ್ರು ಬೆಳಗಾವಿಗೆ, ನಾನು ನಮ್ಮದು ಇಬ್ಬರು ಇದ್ದೀನಿ, ಒಬ್ಬರೇ ಇದ್ದಿಲ್ಲ, ಇಬ್ಬರು ಇದ್ದಿನ ಫ್ರೆಂಡ್ ಒಬ್ಬ ಬಂದಿದ್ದ, ಅವನು ಸ್ವಲ್ಪ ಡ್ರೈವಿಂಗ್ ಮಾಡ್ತಿದ್ದ ಸ್ವಲ್ಪ ಮೆಟ್ಟಿಗೆ ತಾತ್ಪಾಲಿಕೋ ಮೆಟ್ಟಿಗೆ. ಅವ ನಾವು ಕುಡ್ಕೊಂಡು ಹೋಗಿದ್ವಿ ಬೆಳಗಾವಿ, ಎಲ್ಲ ಫಾರ್ಮೇಲ್ ತುಂಬ್ಕೊಂಡು ಹೋಗಿದ್ವಿ. ಬೆಳಗಾವಿಗೆ ಹೋಗಿ ಫಾರ್ಮೇಲ್ ತುಂಬಿಕೊಂಡು ಗಾಡಿ ಖಾಲಿ ಮಾಡಿ ಗಾಂಧಿ ಚೌಕಿಗೆ, ಗಾಂಧಿ ನಗರ ಗಾಂಧಿ ಚೌಕ್ ಅಂತಾರಲ್ಲ ಮೇನ್ ಬೈಪಾಸ್ ರೋಡಿಗೆ, ಗ್ಯಾರೇಜ್ ಎಲ್ಲ ಫ್ರೂಟ್ಸ್ ಮಾರ್ಕೆಟ್ ಇತ್ತಲ್ಲ ಹವೆ ರೋಡಿಗೆ, ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದು ಸೈಡ್ ಹಾಕಿದ್ವಿ ಗಾಡಿ. ಸೊ ಲೋಡಿಂಗ್ ಬಗ್ಗೆ ವಿಚಾರ ಮಾಡಬೇಕಂತ ಅಂದು ಸೈಡ್ ಹಾಕಿದ್ವಿ ಗಾಡಿಗೆ. ಆವತ್ತು ಒಂದಿನ ನಿಂತ್ವಿ, ಅವತ್ತು ನೈಟ್ ಬಂದು ನಿಂತಿದ್ವಿ ನಾವು ಗಾಡಿ ತೊಗೊಂಬಂದು ಸೈಡಕ್ಕೆ. ಬೆಳಗ್ಗೆ ನಮ್ಗೆ ಓನರ್ ಕಡೆಯಿಂದ ಫೋನ್ ಬಂತು. ಸೊ ಓನರ್ ಕಡೆಯಿಂದ ಏನು ಫೋನ್ ಬಂತಪ್ಪ, ಇಂಥ ನಂಬರ್ ಇದೆ, ಸಿಮೆಂಟ್ ಲೋಡಿಂಗ್ ಇದೆ ಅಂತ ಲೋಡ್ ಮಾಡ್ಕೊಂಬಂದು. ಯಾವ ಸಿಮೆಂಟ್ ಫ್ಯಾಕ್ಟ್ರಿ ಎಲ್ಲಿ ಅಂತ ಕೇಳಿದ್ವಿ. ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲ, ಅವ್ರ ಪಾಲ್ಟಿಯರ್ ಏನೋ ಸಿಮೆಂಟ್ ಏನೋ ಅವ್ರದ್ದು ಸ್ಟಾಕ್ ಮಾಲೇನ ಉಳಿದಂತ ಅದನ್ನು ಮಂಗಳೂರಿಗೆ ಕಳಿಸ್ತಾರಂತ, ಧರ್ಮಸ್ಥಳಕ್ಕೆ ಕಡೆ ಬೇಕಂತ, ನೀವು ಅವ್ರು ಕೂಡ ಮಾತಾಡ ಬಾಡಿಗೆ ಅಂತಂದರು. ಸೊ ಆಯಿತು, ಅವ್ರ ನಂಬರ್ ಕೊಡ್ರಿ ಅಂತಂದರು. ನನಗೆ ಅವ್ರ ನಂಬರ್ ಕೊಟ್ರು, ನಾನು ಅವಾಗ ಅವ್ರ ನಂಬರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವ್ರು ಏನು ಹೇಳಿದ್ರು, ಇಲ್ಲ ನಮ್ಮದು ಲೋಡಿಂಗ್ ಯಾವ ಎಷ್ಟು ಕಿಲ್ ನಿಮ್ಮ ಗಾಡಿ ಅಂತ ಕೇಳಿದ್ರು. 14 ಇಲ್ಲ ಅಂತಂದ್ರೆ, ಸೊ ನಿಮ್ಮ ಗಾಡಿಗಳೆಲ್ಲ ನಿಮ್ಮ ಟ್ರಾನ್ಸ್ಪೋರ್ಟ್ ಗಾಡಿಗಳೆಲ್ಲ ನಮ್ಮ ಹತ್ರ ಲೋನ್ ಮಾಡ್ಕೊಂಡು ಹೋಗಿದ್ದಾವ ಮೊದಲೇಕೆಲ್ಲ, ಬಟ್ ಇವಾಗ ನಮ್ದು ಇಲ್ಲೊಂದು ಮಾಲ್ ಮೆಟ್ರಲಿಸ್ ಇದೆ, ಅದನ್ನು ನಾವು ತೊಗೊಂಡಿದ್ದೀವಿ ಇಲ್ಲಿ, ಇವಾಗ ಅಲ್ಲಿ ಹೋಗಿ ಶಿಫ್ಟ್ ಮಾಡಬೇಕು. ನಿಮ್ಮ ಬಾಡಿಗೆ ಎಷ್ಟು ಅಂತ ಕೇಳಿದ್ರು. ಸೊ ಬಾಡಿಗೆ ಓನರ್ ಹತ್ರ ಮಾತಾಡ್ಬೇಕು, ಇಲ್ಲ ನಮಗೆ ನಿಮ್ಗೆ ಗೊತ್ತಿರ್ತಲ್ಲ ಅಜ್ಮಾಸ್ ಮ್ಯಾಗೆ ನೀವು ಹೋಗಿರ್ತಿರಲ್ಲ ರೆಗ್ಯುಲರ್ ಆಗಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಷ್ಟು ಬಾಡಿಗೆ ತೊಗೊಂತೀರಿ ಎಷ್ಟು ಇಲ್ಲ ಅಂತ ಕೇಳಿದೆ. ನಾನು ಹೇಳಿದೆ ದಾಲ್ಮೆ ಜೆ ಕೆ ಸಿಮೆಂಟ್ ಎಲ್ಲ ಹೋಗ್ತಾ ಇದೆ 1150 1250 ಹಂಗೆ ಹೆಂಗಾಗುತ್ತೆ. ಏ ನಮ್ಮದು ಟೋಪೆ ಬಾಡಿಗೆ, ನೀವು ಲೋಡ್ ಮಾಡ್ಕೊಂಡು ಹೋಗ್ಬೇಕು, ಡೀಸೆಲ್ ಗೀಸೆಲ್ ಅಮೌಂಟ್ ನೀವು ಹಾಕ್ಬೇಕು, ನಮ್ಗೇನು ಇಲ್ಲ, ಅಲ್ಲಿ ಹೋಗಿ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆಮೇಲೆ ಆಯ್ತು, ನಮ್ಗೇನು ಲೆಕ್ಕ ಅಂದರೆ ಒಂದು 15,000 ಡೀಸೆಲ್ನಾಗ ಗಾಡಿ ಹೋಗುತ್ತೆ ಮಂಗಳೂರು ಮಠ, ಮತ್ತಲ್ಲೂ ಟೋಪೆ ಬಾಡಿಗೆ ಅಲ್ಲ, ಖಾಲಿ ಮಾಡಿದ್ರೆ ಅಮೌಂಟ್ ಸಿಗುತ್ತೆ ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ವಿ. ಅದು ಏನಾಯ್ತಪ್ಪ ಅಂದ್ರೆ ಆಯಿತು ಅಂತಂದ್ವಿ. ಬಾಡಿಗೆ ಒಂದು 1300 ರೂಪಾಯಿ ಅಂತ ಹೇಳಿದೆ ನಾವು, 1300 ರೂಪಾಯಿ ರೀ ಮಂಗಳೂರಿಗೆ ಇಲ್ಲಿದ್ರೆ ದೂರ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲ ಕಮ್ಮಿ ಮಾಡಿ ಅಂತಂದರು. ಅಂದರೆ ಏನೋ ನಮ್ಗೆ ಆಯಿತು ರೀ, 1150 ರೂಪಾಯಿ ಕಮ್ಮಿ ಮಾಡಿ 1250 ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಿದ್ವಿ. ಸೊ ಫಿಕ್ಸ್ ಮಾಡಿಂದ ಎಲ್ಲಿಗೆ ಲೋಡಿಂಗ್ ಎಲ್ಲಿಗಿದೆ ಅಂತ, ಇಲ್ಲ ನಾನು ಕೇಳ್ಕೊಂಡು ಫೋನ್ ಮಾಡ್ತೀನಿ ನಿಂದ್ರೆ ನೀವು ಅಲ್ಲಿರ ಅಂತ ಹೇಳಿದ್ರು. ಸೊ ಓನರ್ಗೆ ಫೋನ್ ಮಾಡಿದೆ, ಸರ್ ಓನರ್ಗೆ ಹೇಳಿದೆ ಸರ್ ಹಿಂಗ ಮತ್ತು ಅವರು ಬಾಡಿಗೆ ಹಿಂಗೆ ಮಾತಾಡಿದ್ರು ಹಿಂಗೆ ಹೇಳಿದ್ವಿ, ಆಯ್ತು ಬಿಡ ಹಂಗಾರೆ ಕನ್ವ ತುಂಬ್ಕೊಂಬಂದ್ಬಿಡು ಅಲ್ಲಿ ಆದರೂ ಮತ್ತು ದಾಲ್ಮಿ ಗಿಲ್ಮಿ ಹೋದರೆ ಜೆ ಕೆ ಎಲ್ಲ ಹೋಗ್ತಿದ್ವಲ್ಲ ಅವಾಗೆಲ್ಲ ಅಲ್ಲಿ ಅಷ್ಟು ಬಾಡಿಗೆ ಇತ್ತು, ಕಮ್ಮಿ ಬಾಡಿಗೆ, ಮತ್ತು ಇಲ್ಲಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ತಿಳ್ಕೊಂಡು ಹ್ಞೂ ಅಂದಿದ್ವಿ. ಲೋಡಿಂಗ್ ಎಲ್ಲಿ ಬರಬೇಕಂತ ಫೋನ್ ಮಾಡಿ ಹೇಳಿದ್ರು ನನಗೆ. ಫೋನ್ ಮಾಡಿ ಹೇಳಿದಾಗ ಆಯಿತು ಎಲ್ಲಿ ಬರ್ರಿ, ಎರಗಟ್ಟಿ ಬರ್ರಿ, ಎರಗಟ್ಟಿ ಎಂಟ್ರೆನ್ಸ್ ಒಂದು ಊರು ಬರುತ್ತೆ, ಎರಗಟ್ಟಿ ಈ ಕಡೆನೇ ಫಸ್ಟಿಗೆ ಒಂದು 30-40 ಕಿಲೋಮೀಟರ್ ಮುಂಚೆಕನೇ ಅಲ್ಲೊಂದು ಹಳ್ಳಿ ಅಂದರೆ ಸಿಗ್ನಲ್ಲು 20 ಕಿಲೋಮೀಟರ್ ಎರಗಟ್ಟಿ ಕರೆಕ್ಟಾಗಿ, ಅಲ್ಲಿದ್ರೆ ರೈಟಿಗೆ ಒಂದು ಹಳ್ಳಿ ಇತ್ತು, ಅಲ್ಲಿ ಬರೀ ಒಂದು ಊರು ಹೆಸರಿದೆ, ಆ ಊರು ಹೆಸರು ಇನ್ನೂ ಪ್ಲ್ಯಾಸ್ ಆಗ್ತಾ ಇಲ್ಲ. ಅಲ್ಲಿ ರೈಟಿಗೆ ಅಂದರೆ ನನಗೆ ತಿಳ್ಕೊಂಡಿದ್ದೆ ಸರಿ ಆಯಿತು ಅಂತಂದು, ನಾವು ಅಲ್ಲಿದ್ರೆ ಗಾಡಿ ತೊಗೊಂಡು ಡೀಸೆಲ್ ಹಾಕ್ಕೊಂಡು ಸೀದಾ ಬಂದ್ವಿ, ಸೀದಾ ಅಲ್ಲಿ ಮಟ ಬಂದ್ವಿ. ಅಲ್ಲಿ ಮಟ ಬಂದು ಫೋನ್ ಹಚ್ತಾಯಿದ್ರು, ಬಂದಿರಾ, ಎಲ್ಲಿದ್ದೀರಾ, ಬರ್ತಾಯಿದ್ದೀರಾ ಅಂತ ಕೇಳಿದ್ರು. ಸೊ ಬಂದ್ವಿ ಬರ್ತಾಯಿದ್ವಿ, ಇನ್ನೊಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಹೋಗುವಂತ ಬೆಳಗಾವಿಂದ ನಾವು ಅಲ್ಲಿ ಮಟ ಬಂದ್ವಿ. ಸೊ ಅಲ್ಲಿ ಬಂದಾಗ ರೈಟಿಗೆ ಟರ್ನ್ ಮಾಡ್ಕೊಂಡು ಆ ಊರು ಹೆಸರು ಹೇಳ್ತಿರಲ್ಲ, ಆ ಊರಿಗೆ ಹೋಗ್ಬೇಕಾಗಿಲ್ಲ ನಾವು, ಆ ಊರಿಗೆ ಹೋಗಿ ಆ ಊರು ನೋಡಿದರೆ ಒಂದು ಹಳ್ಳಿ, ಆ ಒಳ್ಳೆ ಗಾಡಿನೇ ಸಿಗೋದ್ರೆ ಒಳ್ಳೆ ಬರೋಂಗಿಲ್ಲ ಅಂತ ಹಳ್ಳಿಗೆ ಹೋಗಿದ್ವಿ ನಾವು. ಇಲ್ಲೇನು ನೋಡಿ ಅಂತ ಲೋಡ್ ಮಾಡ್ತಾರೋ ಮರ ಅಂತ ಊರ ಗಾಡಿ ಹುಡ್ತೀವಿ, ಗಾಡಿ ಸರಿಯಾಗಿ ಪಾಸ್ ಆಗಲ್ಲ, ಎಲ್ಲ ಗಿಡ ಪಂಟ ಮನಿ ಪನಿ ಹಂಗಾದವು. ಅಲ್ಲಿ ಕೇಳಿದ್ರು ಇಲ್ಲಿ ಏನಿದೆ, ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಊರಿಗೆ ಒಳಗೆ ಹೋಗ್ಬಿಡ್ರಿ ನೀವು, ಹೊರಗೆ ಬರ್ರಿ ಅಂತ ಹೇಳಿದ್ರು.
ಮತ್ತೆ ಪುನಃ ಗಾಡಿಯಲ್ಲಿ ಹೋಗಿ ಒಳಸ್ಕೊಂಡು ಮತ್ತೆ ವಾಪಸ್ ಹೊರಗೆ ರೋಡಿಗೆ ಬಂದ್ವಿ. ಆ ಹೈವೇ ರೋಡಿಂದ ಒಂದು ರೋಡ್ ಇತ್ತು ಅಡ್ಡಗ, ಆ ರೋಡಿಗೆ ಬಂದ್ವಿ. ಸೊ ಏನಂದರೆ ಮತ್ತೆ ಫೋನ್ ಮಾಡಿದೆ, ಈ ರೋಡಿಗೆ ಬಂದೆ, ಎಲ್ಲಿದೆ ಯಾವ ರೋಡಲ್ಲಿ? ಈ ಹೈವೇ ರೋಡಿಂದ ಒಳಗಡೆ ಹೋಗುತ್ತಲ್ಲ ಆ ಊರಿಗೆ, ಆ ಊರಿಗೆ ರೋಡಲ್ಲಿ ಬಂದು ನಿಂತಿದ್ದೀರಿ ಇಲ್ಲಿ ಸೈಡಲ್ಲಿ ಅಂತ. ಸರಿ ಆಯ್ತು, ನೀವು ನಿಂದ್ರಿ, ನಾನೇ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಗೊತ್ತಾಗಲ್ಲ ಬಂತಂತ. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಗಾಡಿಯಲ್ಲಿ ತರಿಕೊಂಡು ಕುಂತಿದ್ವಿ. ಒಂದು 15 ನಿಮಿಷ ಬಿಟ್ಟು ಫೋನ್ ಮಾಡಿದ್ರು, ಯಾವ ಗಾಡಿ ನಿಮ್ಮದು, ಈ ಗಾಡಿಯಲ್ಲಿ ಎಷ್ಟು ಜನ ಇದ್ದೀರಿ ಅಂತ ಕೇಳಿದೆ. ಸೊ ಅಂದರೆ ಅಲ್ಲಿ ಆ ರೋಡಲ್ಲಿ ಯಾರು ರೆಡ್ ಆಗ್ತಾ ಇದೆ ಜಾಸ್ತಿ, ನಾನು ನಮ್ಮ ಫ್ರೆಂಡ್ ಇಬ್ಬರು ಇದ್ದೀರಿ ಅಂತಂದು. ಹೌದಾ ಅಂತ ಸರಿ ಅಂತ ಬಂದಪ್ಪ. ಒಂದು ಹೊಂಡಾ ಸೈನ್ ತೊಗೊಂಡು ಬೈಕ್ ತೊಗೊಂಬಂದ, ಹೊಂಡಾ ಸೈನ್ ಬೈಕ್ ಅಂದರೆ ಯಾವ ಥರ ಇದ್ದಪ್ಪ ಅಂದರೆ ಸ್ವಲ್ಪ ದಪ್ಪಗೆ ಚಂಪಾಗಿ ಎಲ್ಇಡಿ ಹಾಕೊತಿದ್ದೆ, ಜಾಸ್ತಿ ಎಲ್ಇಡಿ ಹಾಕೊತಿದ್ದೆ. ಸೊ ಅವ್ ಬಂದು ನಮ್ಮ ಮೂಡು ಮಾತಾಡಕತ್ತ, ನಿಮ್ದು ಯಾವ ಊರು, ಏನು ಎಂತ ಕೇಳ್ತಾ ಇದ್ದೆ. ಸೊ ನಾ ಹೇಳಿದೆ ನಮ್ದು ಇಲ್ಲೇ ಬದಾಮಿ ಈ ಥರ ಅಂತ ಊರ ಹೆಸರಲ್ಲ ಹೇಳ್ದೆ. ಅವನು ಏನು ಹೇಳ್ದ, ನಾವು ಧರ್ಮಸ್ಥಳ ಅವರು, ಧರ್ಮಸ್ಥಳದವರು, ನಾವು ಅಲ್ಲಿ ಕೆಲಸ ಮಾಡ್ತೀವಿ, ನಮ್ದು ಇಲ್ಲೇ ಸಿಮೆಂಟ್ ಲೋಡ್ ಮೆಟ್ರಲ್ಸ್ ಇತ್ತು, ಅದನ್ನು ನಾವು ಅಲ್ಲಿ ತೊಗೊಂಡೋಗ್ಬೇಕು, ಅಂದರೆ ತೊಗೊಂಡಿದ್ರೆ ಒಂದು ಸ್ವಲ್ಪ ಕಮ್ಮಿ ರೇಟ್ನಾಗ ಸಿಗ್ತದೆ, ಅದಕ್ಕೆ ಅದನ್ನು ತೊಗೊಂಡು ಹೋಗೋಕೆ ಬಂದಿವೆ ಅಂತ ಹೇಳಿದರು. ಹೌದೇನೆ ಅಂತಂದು ನಾವು ಅಲ್ಲಿ ಇರೋದು ಅಂದರೆ ನಾವು ಭಾಷೆ ನೋಡಿದ್ರೆ ಇಲ್ಲಿದೆ, ಬಟ್ ಮಾತಾಡ್ತಾ ಇರೋದು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೆ. ನಾವು ಮಂಗಳೂರಿನವರು ಅನ್ನೋ ಬಿಲ್ಡಪ್ ಕೊಡ್ತಾ ಇದ್ದೆ, ಅಂದರೆ ನಮ್ಮ ಮಂಗಳೂರು ಪಾಸಿಂಗ್ ಗಾಡಿ ಆ ಥರ ಬಿಲ್ಡಪ್ ಕೊಡ್ತಾ ಇದ್ದೆ. ಇರ್ಬೋದು ಬಿಡು, ನನಗೆ ಅವ್ನ ಮ್ಯಾಕ್ ಶಕ್ ಬರ್ತಾ ಇಲ್ಲ. ಯಾಕೆ ಶಕ್ ಬರ್ತಾ ಇಲ್ಲಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ದವ್ರಿಗೆ ಫೋನ್ ಹಚ್ಚಿ ನಂಬರ್ಸ್ಕೊಂಡು ಅವ್ರಿಗೆ ಮಾತಾಡೇನ, ಓನರಿಗೆ ಮಾತಾಡೇನ, ನಾ ಏನು ತಿಳ್ಕೊಂಡಿದ್ದೆ ಗೊತ್ತಿರ್ಬೋದು, ಅದಕ್ಕೆ ಈ ಥರ ಇರ್ಬೋದು. ನನಗೆ ಫಸ್ಟ್ ಟೈಮ್ ಅಲ್ಲ, ಅವ್ರಿಗೇನು ಕಾಂಟ್ಯಾಕ್ಟ್ ಏನು ಗೊತ್ತಿಲ್ಲ, ಇರ್ಬೋದು ಬಿಡ ಅಂತ ಸುಮ್ಮನೆ ಇದೆ. ಆಮೇಲೆ ಆಯಿತು ಅಂತ ವಾಪಸ್ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಅದ್ರ ಗಾಡಿ ತಂಬರ್ಲೇ ಬೇಡ ಅಂತ ಹೋದ. ಹೋಗಿ ಮತ್ತೆ ಒಳ ವಾಪಸ್ ಬಂದೆ, ವಾಪಸ್ ಬಂದ ಇಲ್ಲ, ವಾಪಸ್ ಬಂದು ಸ್ವಲ್ಪ ಫೋನೇ ಮಾತಾಡ್ಕೊಂಡು ಬಂದಂಗೆ. ಹಾಂ ಸರ್, ಹಾಂ ಸರ್, ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು, ಹಂಗೆ ಬಂದುಬಿಟ್ಟೆ ಬೈಕ್ ನಿಮ್ಮ ತಮ್ಮಂದಿದ್ದು ನಾನು ಗೊತ್ತಾಗಲಿಲ್ಲ, ಹಂಗೆ ತೊಗೊಂಬಂದ್ಬಿಟ್ಟೆ ಅಂತಂದು ಅಂದ. ನಮ್ಮಿದ್ರಿಗೆ ಬಂದು ಮಗ್ಳಿಂದ ಬಂದು ಮಾತಾಡಕತ್ತಾನ. ಸೊ ನಾವೇನು ತಿಳ್ಕೊಂಡಿವಿ, ಅದು ಪರ್ಸ್ನಲ್ ಮ್ಯಾಟ್ರ್, ನಮ್ಗೆ ಯಾಕೆ ಬೇಡ ಸುಮ್ಮನೆ ಇದ್ದೆ. ಅವು ಮಾತಾಡಿದ್ರೆ ನಮ್ಗೆ ಗೊತ್ತಿತ್ತು ಹಿಂಗೆ ಅಂತಂದ, ಅಂದ್ರೇನು ನಾವು ಅವಾಗ ಅದು ಸ್ಕ್ಯಾಮ್ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಹಂಗೆ ಸುಮ್ಮನೆ ಇದೆಯಾ, ಹಿಂಗೆ ಸುಮ್ಮನೆ ಇರೋ, ನಾವು ಬಂದು ಮಾತಾಡ್ಕೊಂಡು ಬಂದೆ. ಸ್ವಲ್ಪ ಒಂದು 5,000 ಅಮೌಂಟ್ ಇದ್ದೆ, ಅವ್ರಿಗೆ ಸ್ವಲ್ಪ ಕಮ್ಮಿ ಇತ್ತು, ಕೊಡಬೇಕಿತ್ತು, ಕೊಡಿ ಅವ್ರಿಗೆ ಕೊಟ್ಟು ವಾಪಸ್ ನಿಮಗೆ ಈಗ ಲೋಡ್ ಆದಮೇಲೆ ಅದು ಪೇಮೆಂಟ್ ಆಗುತ್ತಲ್ಲ, ಅದಕ್ಕೆ ನೀವು ವಾಪಸ್ ಕೊಡ್ತೀನಿ ನಿಮ್ಗೆ ಅಂತಂದ್ರು. ಸೊ ನಾನು ಆಯಿತು ಅಂತಂದು ಅವನ ಹತ್ರ, ನಮ್ಗೆ ಅವ್ರು 2,500 ನೋಟ ಇದ್ದಲ್ಲ ಜಾಸ್ತಿ ತೊಗೊಂಡಿತ್ತು ಸರ್, ಅವ್ನು ಜಾಸ್ತಿ ಅಮೌಂಟ್ ಇದ್ದು. ಸೊ ಅವ್ನ ಇದ್ರಿಗೆ ನಾವು ಏನು ಮಾಡಿದ್ವಿ, ಹೆಂಗೆ ತಗದು ಹೆಂಗೆ ಒಂದು 2,000 ಕೊಟ್ಟು ಅವಂಗೆ ಕೇಳಾಕತ್ತಾನ, ಫೋನ್ ನಂಬರ್ ಕೊಡು ಕೊಡು ಕೊಡ ಅನ್ನೋದಲ್ಲ. ಸೊ ಹಂಗೆ 2,000 ಕೊಟ್ಟಿವಿ, 4,000 ಕೊಟ್ಟಿವಿ, 5,000 ಕೊಟ್ಟಿವಿ, ಹಿಂಗೆ ಟೋಟಲಿಗೆ 2,000 ಇಲ್ಲ 5,000 ಕೊಟ್ಬಿಟ್ಟು ನಾನು ನಾನೆಂತ ಮೆಂಟಲ್ ಆಗಿ ಅಂತ ಲೂಸ್ ಇರ್ಬೇಕು ಕೂಡ. ಸೊ ಅವಾಗ 10,000 ಕೊಟ್ಬಿಟ್ಟಿವಿ ಅವಂಗೆ, 10,000 ಕೊಡೋಣ. ಆಯ್ತು ಅವಂಗೆ, ಅವನೇನಂದ ಆಯ್ತು ವಾಪಸ್ ಬರ್ತೇನೆ, ಇರಲಿ ಇರಲಿ, ಎಷ್ಟು ಬೇಕು ನಿಮಗೆ ಅಂತ ಕೇಳಿದ್ನಿ. 10,000 ಕೊಟ್ಮೇಲೆ ಈ ಇಷ್ಟು ಇರಲಿ, ಎಷ್ಟು ಕೊಟ್ಟು ವಾಪಸ್ ನಿಮಗೆ ಪೇಮೆಂಟ್ ಅಂತ ಕೊಟ್ಬಿಡ್ತೀನಿ ಅಂತಂದೆ. ಆಯ್ತು ಅಂತಂದೆ, ಆಯ್ತು ನಾನು ರೊಕ್ಕ ಕೊಟ್ಟಮೇಲೆ ರೊಕ್ಕ ತೊಗೊಂಡು ಹೋದ. ಹೋದ್ಮೇಲೆ ಪುನಃ ಮತ್ತೆ ವಾಪಸ್ ಏನು ಮಾಡ್ದೆ, ಸರ್ ಮತ್ತೇನಾದ್ರು ಲೋಡಿಂಗ್ ಡೆಲ್ಲಿ ಆಯ್ತು, ಎಲ್ಲಿದ್ದೀರಿ ನೀವು ಅಂತ ಕೇಳಿದೆ. ಅವ ಏನಂದ, ಇಲ್ಲ ಅದು ಲೋಡಿಂಗ್ದು ಇಲ್ಲಿ ಮೆಟ್ರಲ್ಸು ನಿಮ್ಮ ಗಾಡಿಗೆ ಕಮ್ಮಿ ಆಗುತ್ತಂತ, ಅದಕ್ಕೆ ಈಗ ಸೌದತ್ತಿ ಇದೆಯಲ್ಲ ಅಲ್ಲೊಂದು ನಮ್ಮದು ಕಾಂಟ್ರಾಕ್ಟ್ ಮೆಟಲ್ಸ್ ಅಲ್ಲಿ ಉಳಿದಿದೆ, 30 ನಿಮ್ಗೆ ಅಲ್ಲಿ ಆಗುತ್ತೆ, ಒಂದು ಕೆಲಸ ಮಾಡಿ ಬಾಡಿಗೆ ಜಾಸ್ತಿ ಬೇಕಾದ್ರೆ ಹಾಕಿ ಕೊಡ್ತಾರೆ, ನೀವು ಸೀದಾ ಗಾಡಿ ತೊಗೊಂಡು ಸೀದಾ ಅಲ್ಲಿ ಸೌದತ್ತಿ ಬಂದುಬಿಡಿ ಅಂತಂದ್ರೆ. ಅವನು ಮತ್ತೆ ನಾನು ಓನರಿಗೆ ಹೇಳಿದೆ, ಇಲ್ಲ ಸರ್ ಅವರು ಸೌದತ್ತಿಗೆ ಬಾಣ ಆದರೆ ವಾಪಸ್ ಅಲ್ಲಿದೆ ಅಂತಂದ್ರೆ. ಆಯಿತು ಹೋಗು ಬಾಡಿಗೆ ಅಂತ ಮಾತಾಡಿ ತೊಗೊಂಡು ಹೋಗ್ಬಿಡು ಅಂತಂದ್ರು. ಸೊ ಅಂದ್ಕೊಂಡು ಸೀದಾ ಹೋದೆ, ನನಗೆ ರೊಕ್ಕ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಓನರ್ ಗೊತ್ತಿಲ್ಲ, ಒಮ್ಮೆ ಆಮೇಲೆ ಹೇಳ್ತಲ್ಲ ರೊಕ್ಕ ಕೊಟ್ಟಿದ್ಮೇಲೆ ನಾನು ಆಯ್ತು ಬಿಡು ಅಂತಂದು ಗಾಡಿ ತೊಗೊಂಡು ಸೀದಾ ಎರಗಡೆ ಹೋದಿ ವಾಪಸ್. ಎರಗಡೆಯಿಂದ ಮತ್ತೆ ಸೌದತ್ತಿ ಕೊಟ್ಟು ಹೊಡೆದ್ವಿ, ಮತ್ತೆ ಫೋನ್ ಮಾಡಿದವಂಗೆ, ಅವ ಹೋಗ್ತಾ ಇದ್ದಾನೆ ಅವ್ನು ನಿಮ್ಗೆ ಗೊತ್ತಿಲ್ಲ, ನಾವು ಸ್ಕ್ಯಾಮ್ ಆಗಿತ್ತ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ನಮ್ಗೆ ಡೌಟ್ ಬಿಡಾಗತ್ತೆ, ಇವ್ ನಮ್ಮ ಹತ್ರ ಇಷ್ಟು ಅಮೌಂಟ್ ಇಸ್ಕೊಂಡ್ರೆ ಮತ್ತೆ ಬರ್ರಿನೇ ಬರ್ರಿನ ಅಂತ ನಾ ಸೀದಾ ಸೌದತ್ತಿಗೆ ಹೋದ್ವಿ. ಸೌದತ್ತಿಗೆ ಹೋಗಿ ನಿಂತು ಫೋನ್ ಹಚ್ಚಿದ್ವಿ, ನೀವೆಲ್ಲಿದ್ದೀರಾ ಸೌದತ್ತಿಗೆ ಇದ್ದೀರಾ, ನಿಂದ್ರೆ ನಿಂದ್ರೆ ಬರ್ತೀನಿ ನಾವು ಬಂದು ಫೋನ್ ಮಾಡ್ತೀನಿ ನಿಮಗೆ ಅಲ್ಲಿ ಇರಿ ವೇಟ್ ಮಾಡ್ರಿ ಅಂತಂದ. ಸೊ ನಮಗೆ ಅವಾಗ ಡೌಟ್ ಬಂತು, ಇವನು ಅವನು ಸ್ಕ್ಯಾಮ್ ಮಾಡಕತ್ತ, ನೀವು ಸ್ಕ್ಯಾಮರ್ ಇರ್ಬೋದು, ಬಹುಶಃ ಫೋನ್ ಹಚ್ಚಿಸಿ ಡೈರೆಕ್ಟಾಗಿ ಓನರ್ಗೆ ಫೋನ್ ಹಚ್ಚಿದೆ, ಸರ್ ಇವಾಗ ನಿಮ್ಗೆ ಏನಾರು ಪರಿಚಯ ಕಾಂಟ್ಯಾಕ್ಟ್ ಏನಾದ್ರು ಲೋಡ್ ಮಾಡಿ ಕಳಿಸ್ಯಾನೋ ಏನಿಲ್ಲ ಅಂತ ಕೇಳಿದೆ. ಇಲ್ಲ ಯಾವಾಗೂ ಕಳಿಸಿದೆ, ಈಗ ಫಸ್ಟ್ ಟೈಮು, ಏನೋ ಮಲ್ಲಿಗೆ ನಮ್ಮ ಗಾಡಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ದವ್ರು ನಂಬರ್ ಕೊಟ್ಟರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ಗೆ ನಂಬರ್ ದೊರಕಿದೆ, ಸೋಮ್ ಶಕ್ತಿ ಅಂದರೆ ಇಲ್ಲಿ ಮಿಥ್ಲೇಶಿ ಅಂತಿದ್ದ, ಅವ್ನು ಫೋನ್ ಹಚ್ಚಿದ್ದೆ. ಇಲ್ಲ ಅವ್ರದ್ದು ಮಲ್ಲಿಗೆ ಏನಾದ್ರು ತುಂಬಿರ್ಬೋದು, ಅದಕ್ಕೋಸ್ಕರ ನಾನು ಹೂ ಅಂದ್ಬಿಟ್ಟೆ, ಅದು ಅವ್ರದ್ದು ಒಮ್ಮೆ ಕಾಂಟ್ಯಾಕ್ಟ್ ಯಾವ ಟ್ರಾನ್ಸ್ಪೋರ್ಟ್ ಏನೋ ಗೊತ್ತಿಲ್ಲ, ನಾನು ಏನೋ ಲೋಡ್ ಮಾಡಿರ್ಬೋದು ಬಿಡು, ಅದಕ್ಕೆ ಸಂಬಂಧ ನಾನು ಯಾವ್ದಾದ್ರು ಗಾಡಿ ಅಂತಂದು ತಿಳ್ಕೊಂಡು ಹೂ ಅಂದ್ಬಿಟ್ಟೆ ಅಂತಂದು ಹೊಗ್ಗೋನವನು ಅಂದ್ಬಿಟ್ಟೆ. ನಾನು ಸ್ಕ್ಯಾಮ್ ಆಯ್ತು, ದೊಡ್ಡ ಒಡೆತನ ಆಯ್ತು ಅಂದೆ. ಆವಾಗ ರಿಟರ್ನ್ ವಾಪಸ್ ಫೋನ್ ಮಾಡಿದೆ, ನೀವೆಲ್ಲಿದ್ದೀವಿ ಏನಿದ್ದೀರಿ ನಾ ಅಂತ ಕೇಳಿದೆ. ಇಲ್ಲ ಅಂತಂದು ಫೋನ್ ಕಟ್ ಮಾಡಿದ್ರು, ಕಟ್ ಮಾಡಿದ್ರೆ ನಾವು ಬ್ಲ್ಯಾಕ್ ಲಿಸ್ಟ್ ಹಾಕಿಬಿಟ್ಟು ವಾಪಸ್ ನಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕಿದೆ, ಓನರ್ ನಂಬರ್ ಬ್ಲ್ಯಾಕ್ ಲಿಸ್ಟ್, ಉಷ್ಟ್ರ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕಿದೆ. ಸೊ ಓನರ್ಗೆ ಇಲ್ಲರಿ ಸರ್ ಅವ ಸ್ಕ್ಯಾಮ್ ಮಾಡೋಕೆ ನಮ್ಮ ಗಾಡಿ ಕರ್ಸೋಣ, ನಿಮ್ಮದು ಟ್ರಾನ್ಸ್ಪೋರ್ಟ್ ನಂಬರು ಗಾಡಿಗೆ ಹೆಸರು ಬರ್ಸಿರ್ತಾರಲ್ಲ
ಅವಾಗ ಟ್ರಾನ್ಸ್ಪೋರ್ಟ್ ನಂಬರ್ ಬರೆಸ್ಬಿಟ್ರೆ ಅವರು ಟ್ರಾನ್ಸ್ಪೋರ್ಟ್ ನಂಬರ್ ಬರೆಸಿದಾಗ ಟ್ರಾನ್ಸ್ಪೋರ್ಟ್ ನಂಬರ್ ತೊಗೊಂಡೆ ಫೋನ್ ಮಾಡೇನ ಅವ್ರಿಗೆ ಫೋನ್ ಮಾಡೇನ ಯಾವ ಥರ ಸ್ಕ್ಯಾಮ್ ಆಗೈತಂದ್ರೆ ಈ ಥರ ಒಟ್ಟು ಅಲ್ಲಿ ಇಲ್ಲಿ ಬಾ ಅಂತಂದು ಫೋನ್ ಮಾಡಿ ಕರೆಸ್ತಾರೆ ಸುಳ್ಳ. ನಾನು ಆವಾಗ ಏನು ಮಾಡಿದೆಪ್ಪ ಸೌದತ್ತಿಗೆ ಹೋದ್ಮೇಲೆ ಸ್ಕ್ಯಾಮ್ ಅಂತ ನಮ್ಗೆ ಡೌಟ್ ಬಿಡಾಕತ್ತು, ಮತ್ತೆ ಪುನಃ ಈಗ ಹೆಂಗೆ ಮಾಡೋದು ಅಂತಂದೆ. ಪೊಲೀಸಿನ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಂತಂದ್ರೆ ಸೀದಾ ಪೊಲೀಸಿನ ಓದಿ, ಸೀದಾ ಎರಡು ಟಿ ಪೊಲೀಸಿನ ಹೋದೆ. ಹೋಗೋಣ ಗಾಡಿ ಸೈಡ್ ಹಾಕಿ ಪೊಲೀಸಿನ ಕೇಳ್ಕೊಂಡು ಒಳಗೆ ಹೋದ್ವಿ. ಒಳಗೆ ಹೋಗೋಣ ಪೊಲೀಸಿನ ಹೋಗಿ ಹಿಂಗೈತೆ, ಇಲ್ರಿ ಸರ ನಂಬರು ಹಿಂಗೈತೆ, ಫೋನ್ ಮಾಡಿ ಬಂದು ನಮ್ಗೆ ಈ ಥರ ಮೀಟ್ ಆಗಿದ್ರೆ ಹಿಂಗೆ ಅಂತಂದರೆ ನೀವೇ ಯಾಕೆ ರೊಕ್ಕ ಕೊಡಕ್ಕೆ ಹೋಗಿದ್ರೆ ಅವ್ನ ಹತ್ರ, ಅವ್ನ ಅಷ್ಟು ಗೊತ್ತಿಲ್ಲ ಅವ್ನಿಗೆ ರೊಕ್ಕ ಕೊಟ್ಟಿಲ್ಲ ಸರ, ಹಿಂಗೆ ಮೆಟಲ್ ತೊಗೊಂಡು ಸ್ವಲ್ಪ ಶಾರ್ಟೇಜ್ ಐತಿ ಅವ್ರು ಕೊಡಬೇಕು ಕೊಟ್ಬಿಡು ವಾಪಸ್ ಕೊಡ್ತೀನಿ ನಿಮ್ಗೆ ಅಂತ ಹಿಂಗೆ ಅಂತ ಹೇಳಿದ್ರು. ನಾನು ನಮ್ಮ ಪರಿಚಯ ಇರ್ಬೋದು ಟ್ರಾನ್ಸ್ಫೋರ್ ಲೋಡ್ ಎಲ್ಲ ಮಾಡಿರ್ಬೋದು, ಈ ಥರ ನಾವು ಕೊಟ್ಬಿಟ್ಟೇನೆ, ಈ ಥರ ಸ್ಕ್ಯಾಮ್ ಮಾಡ್ಯಾರ ಈ ಥರ ಮಾಡ್ಯಾರ ಅಂತಂದ್ರು. ಏನು ತೊಗೊಂಬಂದಿದ್ರು ಅವರು ಅಂತಂದ್ರೆ ಬೈಕ್ ತೊಗೊಂಬಂದಿದ್ರು, ಬೈಕ್ ನಂಬರ್ ಇದ್ರೆ ಹೇಳಿ ನಮಗೆ ಅಂತಂದ್ರು. ಬೈಕ್ ನಂಬರ್ ನಮ್ಗೆ ಅಷ್ಟೊಂದು ನೋಡಿಲ್ಲ ಸರಿಯಾಗಿ, ನಾವು ಬೈಕ್ ನಂಬರ್ ಅಬ್ಸರ್ವ್ ಮಾಡಿಲ್ಲ, ಹೋಂಡಾ ಸೈನ್ ಬೈಕ್ ಇರ್ತದೆ ಓಲ್ಡ್ ಮಾಡಲ್. ಬೈಕ್ ನಂಬರ್ ಏನಾದ್ರು ನಾವು ನೆನಪು ಮಾಡ್ಕೊಂಡಿದ್ರೆ ಪಕ್ಕ ಅವನ ಸಿಕ್ತಿದ್ದೆ, ನಮ್ಮ ಬೈಕ್ ನಂಬರ್ ಮ್ಯಾಗ ನಾವು ಕಂಪ್ಲೇಂಟ್ ಮಾಡಿಬಿಟ್ಟಿದ್ವಿ ಇಂಥ ಬೈಕ್ ಯಾರ ಹೆಸರು ಯಾರ ಕೈ ಕೊಟ್ಟಿದ್ರು ಏನು ಅಂತ ಎಲ್ಲ ಗೊತ್ತಾಕಿರ್ತೀವಿ, ಗೊತ್ತಾಕಿರ್ತದೆ. ನಾವು ಬೈಕ್ ನಂಬರನ್ನು ನೋಟ್ ಮಾಡ್ಕೊಳ್ಳಾರ್ದು ಒಂದು ಮಿಸ್ಟೇಕ್ನಾಗ ಅವತ್ತು ಮಿಸ್ ಆದವ. ಮೊಬೈಲ್ ನಂಬರ್ದು ಹೇಳಿದೆ, ಮೊಬೈಲ್ ನಂಬರ್ಗೆ ಅವ್ರು ಎರಡು ಪೊಲೀಟಿಷನ್ ಏನು ಹೇಳಿದ್ರು ಅಂದರೆ ಸೀದಾ ನೀವು ಬೈಲ್ವಂಗಲ್ ಹೋಗ್ರಿ, ಅಲ್ಲಿ ಪೊಲೀಟಿಷನ್ ಹೋಗ್ರಿ, ಅವರು ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ಓನರ್ಗೆ ಫೋನ್ ಹಚ್ಚಿದ, ಸರ ಮತ್ತೆ ಹೊಳ್ಳಿ ಹಿಂಗೆ ಬೈಲ್ವಂಗಲ್ಗೆ ಹಿಂಗೆ ಹೋಗೋಣ ಆಗ್ತಾರೆ, ಹೆಂಗೆ ಮಾಡಿದ್ರಿ ಅಲ್ಲಿ ಹಿಂಗೆ ಕಂಪ್ಲೇಂಟ್ ಕೊಡ್ರಿ, ಇಂಥ ನಂಬರ್ ಮ್ಯಾಗ ಟ್ರ್ಯಾಕ್ ಮಾಡ್ತಾರೆ, ಎಲ್ಲಿ ಲೊಕೇಶನ್ ಎಲ್ಲ ಇದು ಮಾಡ್ತಾರೆ ಅಂತಂದರು. ಸೊ ಅವ್ರ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ ಬಟ್ ಯಾರ ಹತ್ರ ಐತಿ ಏನಂತ ಗೊತ್ತಾಗಂಗಿಲ್ಲ. ಫೈನಲಾಗಿ ಏನು ಮಾಡಿದ್ವಿ ಅಂದರೆ ಮಾಲಕರು ಆಯ್ತು ಹೋಗಿದ್ದೋಯ್ತು, ಇನ್ನಾಗ ಈ ಥರ ಆಗೋದು ಅಲ್ಲ, ನಮಗೂ ಒಂದು ಸ್ವಲ್ಪ ಬುದ್ಧಿ ಬೇಟಾಯ್ತು, ಇದು ಫಸ್ಟ್ ಟೈಮಿಗೆ ಇಂಥ ನನ್ನ ಮಕ್ಕಳು ಸಿಗ್ತಾರೆ ಇಂಥ ಫ್ರಾಡ್ ಮಾಡ್ತಾರೆ ಅನ್ನೋದು ಎಲ್ಲ ಗೊತ್ತಾಯ್ತು ಅಂತಂದು ತಿಳ್ಕೊಂಡು ಸೀದು ವಾಪಸ್ಸು ದಾಲ್ಮಿಗೆ ಬಂದು ವಾಪಸ್ ಅಲ್ಲಿದ್ರೆ ಏನು ಮಾಡಿದ್ವಿ ಸೌದತ್ತಿಂದ ದಾಲ್ಮಿಗೆ ಬಂದು ಮಾಡ್ಕೊಂಡು ಹೋದ್ವಿ. ಸೊ ಇಂತಿಂಥ ಸ್ಕ್ಯಾಮರ್ಸ್ ಇರ್ತಾರೆ, ನಿಮಗೆ ಎಲ್ಲೇ ಯಾವ್ದಾದ್ರು ಹೊಸ ಲೊಕೇಶನಿಗೆ ಹೋದಾಗ ಹೊಸ ಜಾಗದಾಗ ಹೋದಾಗ ಡೈರೆಕ್ಟಾಗಿ ನಿಮ್ಮ ಗಾಡಿ ಮೇಲೆ ನಂಬರ್ ಇರ್ತಾವಲ್ಲ ಗೊತ್ತಾ ನಿಮಗೆ, ನಂಬರ್ ಮುಂದೆ ಎಲ್ಲ ಓನರ್ದು ಟ್ರಾನ್ಸ್ಪೋರ್ಟ್ದಾಗ ಈ ಥರ ನಂಬರ್ ಹಾಕಿರ್ತಾರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ದು ಇಂಥ ಮೆಟಲ್ ಇತ್ತು ನಿಮ್ದು ಯಾವ್ದಾದ್ರು ಗಾಡಿ ಬಂದಿದ್ದೇನೆ ಇಲ್ಲಿಗೆ ಅಂತ ಕೇಳ್ತಾರೆ. ಕೇಳೋಣ ಅವರು ಐತಿ ನಮ್ಮ ಗಾಡಿ ಅಂತ ಹೇಳ್ತಾರೆ, ಹೇಳೋಣ ಅವರು ಆಯಿತು ಏನು ಲೋಡ್ ಅಂತ. ಫಸ್ಟಿಗೆ ಅವ್ರದ್ದು ಏನು ಪ್ಲ್ಯಾನ್ ಅಂದರೆ ಕರೆಸೋದು ಒಂದು ವಿಚಾರ, ಕರೆಸಿ ಡ್ರೈವರ್ ಹತ್ರ ಎಷ್ಟು ಒಂದು 5,000 10,000 ಏನೋ ಎಷ್ಟು ಅಮೌಂಟ್ ಇರುತ್ತಲ್ಲ ಈ ಥರ ಸ್ಕ್ಯಾಮ್ ಮಾಡೋದು, ಲೂಟಿ ಮಾಡೋದು. ಇಲ್ಲಾಂದ್ರೆ ಅಲ್ಲಿ ನಾವು ಹೋಗಿದ್ವಲ್ಲ ಆ ನಾವೊಂದೊಳ್ಳೆ ರೊಕ್ಕ ಕೊಡಲಿಲ್ಲ ಅಂದರೆ ಆಮೇಲೆ ಅವ್ರು ಏನಾರು ನಮ್ಮ ಕೂಡ ಸ್ಕ್ಯಾಮ್ ಮಾಡೋ ಯಾವ ಥರ ಅಂದರೆ ದಬ್ಬಳಿಕೆ ಹಾಕಿ ಲೂಟಿ ಮಾಡೋರೊಂದು ಪ್ಲ್ಯಾನ್ ಇತ್ತದು. ಯಾಕಂದ್ರೆ ಅಡ್ವಾನ್ಸಿಗೆ ನಮ್ಮ ಹತ್ರ ನಿಮ್ಮ ಹತ್ರ ಡೀಸೆಲ್ ಹಾಕಿ ರೊಕ್ಕ ಐತಿಲ್ಲ, ನೀವು ಹಾಕೊಂಡು ಹೋಗ್ತಿರಿಲ್ಲ, ಕ್ಯಾಶ್ ಐತಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾವ. ಬಟ್ ಅವಾಗ ನಮಗೆ ಆಮೇಲೆ ಅದೆಲ್ಲ ರಿಫ್ಲೆಕ್ಸ್ ಮಾಡಾಕತ್ತಿ ನಾವು ವಾಪಸ್. ಸೊ ಏನೇನು ಮಾತನ್ನಾಗ ಏನೇನು ಮಾಡಿದ ಏನೇನಿಲ್ಲ ಯಾವ ಥರ ಏನೇನು ಮಾಡಾತಿದ್ರು ಅಂತಂದು ಅವಾಗೆಲ್ಲ ಗೊತ್ತಾಯಿತು. ಅವತ್ತಿದ್ರೆ ಉಡ್ಕೊಂಡು ನಂಗೆ ಬರೋ ಸಿಟ್ಟಿಗೆ ಏನಿತ್ತಲ್ಲಪ್ಪ ಅಂತ ನನ್ನ ಮಕ್ಕಳನ್ನ ಏನು ಮಾಡಬೇಕು, ಎಷ್ಟು ಕಿಲೋಮೀಟ್ರ್ ನಮ್ಮನ್ನು ಬೆಳಗಾವಿಯಿಂದ ಎರಗಟ್ಟಿ ಸೌದತ್ತಿ ಮಠ ಗಾಡಿ ಓಡಿಸಿದ್ನಲ್ಲ ಅಷ್ಟು ಕಿಲೋಮೀಟ್ರ್ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ಬೇಕಂತ ನನ್ನ ಮಕ್ಕಳನ್ನ, ಅಂಥ ಸ್ಕ್ಯಾಮರ್ಸ್ಗಳ ಮಕ್ಕಳು ಇದ್ದಾರೆ. ಸೊ ಅವತ್ತು ನಾವು ಒಂದು ಗಾಡಿ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡು ನೆನಪಿತ್ತಂದ್ರೆ ಅವಂಗೆ ಬರೋಬ್ಬರಿ ಮಾಡ್ತಿದ್ವಿ ನಾವು. ಸೊ ಅವತ್ತು ಮಿಸ್ ಆದ ಎಲ್ಲಿ ಅವಲ್ಲ ಮಂಗಳೂರು ಸೈಡದವಲ್ಲ ಬೆಳಗಾವ್ ಸೈಡ್ದವ, ಬೆಳಗಾವ್ ಸೈಡ್ ಫ್ರಾಡ್. ನಾವು ಫೋರ್ ಡಿಸನಾಗ ಹೋದಾಗ ಕಂಪ್ಲೇಟಿಂಗ್ ಕಡೆ ಕೊಡ್ತಾ ಹೋಗಿ ಹೋಗ್ಬೇಕಾರೆ ಫೋರ್ ಡಿಸನಾಗ ಖುದ್ದಾಗಿ ಅವರ ಒಂದು ಮಾತು ಹೇಳಿದ್ರು ನನಗೆ. ಇಲ್ಲ ಮೊನ್ನೆ ಒಂದು ಈ ಥರ ಕೇಸ್ ಆಗಿತ್ತು, ಯಾವ ಥರ ಅಂದರೆ ಹುಬ್ಳಿಯಿಂದ ಕ್ಯಾಂಟರ್ ಗಾಡಿನ ಬೆಳಗಾವ್ ಕರ್ಸಿದ್ರಂತ ಎಮ್ ಟಿ ಗಾಡಿ ಲೋಡಿಂಗ್ ಐತಿ ಬರ್ರಿ ಮಾಡಿ ಅಂತಂದು. ಸೊ ಅವ್ರು ಏನು ಮಾಡಿದರು ಡ್ರೈವರ್ಗಳಿಗೆ ಸ್ಕ್ಯಾಮ್ ಅಂತ ಅವ್ರಿಗೆ ಗೊತ್ತಿಲ್ಲ, ಅವಾಗ ಸ್ಕ್ಯಾಮ್ ಅಂತ ಗೊತ್ತಾಗಿದ್ದು ಹುಬ್ಳಿಯಿಂದ ಬೆಳಗಾವಿಗೆ ಬಂದಮೇಲೆ ಅವ್ರು ಸ್ಕ್ಯಾಮ್ ಆಗಿತ್ತು. ಆದರೆ ಅವ್ರು ದುಡ್ಡೇನು ಕೊಟ್ಟಿದ್ದಿಲ್ಲ, ದುಡ್ಡೇನು ವಸೂಲಿ ಮಾಡಿದ್ದಿಲ್ಲ. ಅವಾಗ ದುಡ್ಡು ಕೊಡೋಕ್ಕಿಂತ ಮುಂಚೆಗೇ ಗೊತ್ತಾಯಿತು ಅವ್ರಿಗೆ, ಅವಾಗ ಪಾರಾದರು. ಸೊ ಇಂಥ ಸ್ಕ್ಯಾಮರ್ಗಳು ಸೂಳೆ ಮಕ್ಕಳು ಇರ್ತಾರೆ. ನಿಜಾಳ್ಬೇಕಂದ್ರೆ ನನಗೆ ಬಾಯಿಗೆ ಬಂದಂಗೆ ಬೈ ಅಂದರೆ ಬಾಯಿ ಬೈ ಬಾಡ್ದು ಬೈಕ್ಲಿ ಬಿಡೋದಾಗ, ಬಟ್ ಅವ್ರು ಮಾಡೋ ಸ್ಕ್ಯಾಮ್ಗಳೆಲ್ಲ ಬೈಯೋದಲ್ಲ, ನನಗೆ ರೇಂಜ್ ಬರೋರೆಲ್ಲ ಸಿಕ್ಬಿಟ್ರೆ ಗಾಡಿ ನಾವು ಹಾಸ್ಬಿಡ್ಬೇಕಂತ ನನ್ನ ಮಕ್ಕಳ ಮ್ಯಾಗ. ಯಾಕಂದ್ರೆ ಡ್ರೈವರ್ಗಳು ಓನರ್ಗಳು ಇಂಥವ್ರು ಎಷ್ಟೋ ಕಷ್ಟ, ನನಗೇನು ಸಿಕ್ಕಿಲ್ಲ ಸ್ಕ್ಯಾಮ್ ಅಲ್ಲ, ಯಾವ ಎಂತ ಸ್ಕ್ಯಾಮ್ ಮಾಡ್ತಾರೆ ಅಂತಲ್ಲ. ಬೆಳಗಾವದಿಂದ ಎರಗಟ್ಟೆ ಎರಗಟ್ಟೆಯಿಂದ ಸೌದತ್ತಿ ಮಠ ನಮಗೆ ನಾವು ಗಾಡಿ ಅಲ್ಲಿ ಡೀಸೆಲ್ ಸುಟ್ಕೊಂಡು ಅಲ್ಲಿ ಮಠ ಹೋಗಿ ಕೊಟ್ಟಿನಿಂದ ಗಾಡಿ 5,000 ರೂಪಾಯಿ ಡೀಸೆಲ್ ಸುಟ್ಕೊಂಡು ನಮ್ಮ ಕಡೆಯಿಂದ 10,000 ರೂಪಾಯಿ ಲೂಟಿ ಸ್ಕ್ಯಾಮ್ ಮಾಡಿದ್ರು. ಸೊ ಇಂಥ ನನ್ನ ಮಕ್ಕಳನ್ನ ಸಿಕ್ಕರೈತಲ್ಲ ಉಡಾಯಿಸ್ಬಿಟ್ರಿ, ಕರ್ಕೊಂಡೋಗಿ ಅವ್ರು ಹೆಂಗೆ ಮಾಡಿರ್ತಲ್ಲ ಹಂಗೆ ಅವ್ರನ್ನ ಏನಾದ್ರು ಮಾಡ್ಬೋದು ಅಂದಾಗ ಅಂತ ನನ್ನ ಮಕ್ಕಳು ಸ್ಕ್ಯಾಮರ್ಸ್ಗಳು ಮುನ್ನೆಚ್ಚರಿಕೆಯಾಗಿ ಹುಟ್ಟಾವು ಅಂದರೆ ತಿಳ್ಕೊತಾರೆ ಇನ್ನೊಂದು ಸ್ಕ್ಯಾಮ್ ಲಾರಿ ಬಗ್ಗೆ ಮಾಡಬಾರ್ದು ಅಂತಂದ. ಸೊ ಈ ಸ್ಕ್ಯಾಮ್ ಯಾಪ್ ಅಂದರೆ ನೀವು ಎಲ್ಲರೂ ಎಲ್ಲಾರು ಹೋದಾಗ ಬಂದಾಗ ಟ್ರಾನ್ಸ್ಪೋರ್ಟು ಯಾವ ಟ್ರಾನ್ಸ್ಪೋರ್ಟು ಏನಂತೆಲ್ಲ ಕೇಳ್ಕೊಂಡೋರಿ, ಹಂಗೆ ಸಡನ್ನೇ ದುಡುಕ್ಬೇಡ್ರಿ. ಒಳ್ಳೆ ರೊಕ್ಕ ಯಾವ ಟ್ರಾನ್ಸ್ಪೋರ್ಟ್ದು ಅಡ್ವಾನ್ಸಾಗಿ ರೊಕ್ಕ ಕೇಳೋದಿಲ್ಲ, ಕೇಳಿದ್ರೆ
ಜಿ ಸಿಗೆ 350 ರೂಪಾಯಿ 400 ರೂಪಾಯಿ 500 ರೂಪಾಯಿ ಕೇಳ್ತಾರೆ. ಲೋಡ್ ಆದಮೇಲೆ ಟ್ರಾನ್ಸ್ಪೋರ್ಟ್ ಕಮಿಷನ್ ಕೇಳ್ತಾರೆ. ಇನ್ನು ಅವ್ರು ಈ ಥರ ಏನಾದ್ರು ಸ್ಕ್ಯಾಮರ್ಸ್ ಇರ್ತಾರೆ, ಮತ್ತು ನೀವು ಯಾವ್ದಾದ್ರು ಸಿಕ್ಕಿನ ಲೊಕೇಶನ್ಗೆ ಕಳಿಸ್ತೀನಿ ಏನೇನು ಅಂತಂತಾರಲ್ಲ, ಅಣ್ಣ ಎಕ್ಸ್ಪರ್ಟಿಂದ ಯಾವ್ದಾದ್ರು ನಂಬರ್ ಬಂದರೆ ನೀವು ಯಾವತ್ತೂ ಹ್ಞೂ ಹಣ ಹಾಕೊಬಿಟ್ರಿ, ಲೋಡಿಂಗ್ ಕೇಳಕ್ಕೆ ಹೋಗ್ರಿ, ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ತಿಳ್ಕೊಂಡ ಹೋಗ್ರಿ. ಯಾಕಂದ್ರೆ ಇದು ನನಗೆ ಆಗಿದ್ದ ಅನುಭವ ನಿಮಗೆ ಹೇಳ್ತಾ ಇರೋದು. ಸೊ ಎಷ್ಟೋ ಮಂದಿಗೆ ಆಗೈತೆ, ಬಟ್ ನಾ ಏನೋ ನಿಮಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಸಿಗ್ತಾ ಅದಕ್ಕೋಸ್ಕರ ಹೇಳಿ ಯಾರಾದ್ರಿಗೆ ಏನೋ ಅನಿಸ್ಬೇಕಲ್ಲ ತಿಳ್ಕೊಬೇಕು ಅದಕ್ಕೋಸ್ಕರ ಈ ವೀಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ಕ್ಯಾಮ್ ಆಗೈತೆ ಮೊನ್ನೆ, ಒಂದು ಯಾವ ಥರ ಸ್ಕ್ಯಾಮ್ ಆಗೈತೆ ಅಂತ ಲಾರಿಯವ್ರಿಗೆಲ್ಲ, ಬಟ್ ಲೋನ್ ಕೊಡೋ ಬ್ಯಾಂಕ್ನಾಗ ಹೆಸರಿನಾಗ ಸ್ಕ್ಯಾಮ್ ಮಾಡ್ಯಾರ, ಅದು ಫುಲ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಐತಿ, ಅದನ್ನು ಒಂದು ವೀಡಿಯೋ ಮಾಡಿ ನಾಳೆ ಹಾಕ್ತೀನಿ. ಇದನ್ನು ನೋಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತಾ, ಆದಷ್ಟು ಈ ವೀಡಿಯೋನ ಯಾರ್ಯಾದರೂ ಹೊಸದಾಗಿ ಗಾಡಿ ಮಾಡಿರ್ತಾರಲ್ಲ ಅವ್ರಿಗೆ ಈ ಡ್ರೈವಿಂಗ್ ಫೀಲ್ಡಲ್ಲಿ ಹೊಸ ಹೊಸ ರೂಟೇಷನ್ ಹೋಗಿ ಲೋಡಿಂಗ್ ಎಲ್ಲ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಅವರು ಸ್ವಲ್ಪ ನೋಡಿಕೊಂಡು ಮುನ್ನೆಚ್ಚರವಾಗಿ ಇರಲಿ, ಯಾಕಂದರೆ ನಮಗಾಗಿದ್ದು ಮತ್ತೊಬ್ರು ಯಾಕೆ ಬರ್ದು ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಬ್ಲಾಗಿಂಗ್ ಯಾಕೆ ಮಾಡ್ತಾ ಇಲ್ಲಪ್ಪ, ಬ್ಲಾಗಿಂಗ್ ಮಾಡಂತ ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್. ಸೊ ಬ್ಲಾಗಿಂಗ್ ಇಲ್ಲಿ ಮಾಡೋಕ್ಕೆ ಏನೂ ಇಲ್ಲ, ಬರೀ ನಾನು ಇಲ್ಲೇ ಇರೋದು, ಊಟ ಮಾಡೋದು ಬರೋದು, ಇದೇ ಸಮಯ ಕೆಲಸನೂ ಸ್ಟಾಪ್ ಇದೆ, ಕೆಲಸ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ, ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾಳೆಯಿಂದ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ. ಅದಕ್ಕೋಸ್ಕರ ಫ್ರೆಂಡ್ಸ್, ಆದಷ್ಟು ಸ್ಕ್ಯಾಮರ್ಸ್ಗಳಿಂದ ಮುನ್ನೆಚ್ಚರಿಕೆ, ಯಾರೇ ಆಗಲಿ ರೊಕ್ಕ ಕೊಡುವಂತ ಬರಲಿ, ರೊಕ್ಕ ಆನ್ಲೈನ್ ಮುಖಾಂತರ ಸ್ಕ್ಯಾನರ್ ಕಳಿಸೋದು, ಈ 1,000 ಹಾಕು, 2,000 ಹಾಕು, 3,000 ಹಾಕು ಅಂತಂದ್ರೆ ಯಾವತ್ತೂ ಯಾವುದೇ ಕಾರಣಕ್ಕೂ ಯಾರಿಗೂ 1 ರೂಪಾಯಿ ಕೂಡ ಹಾಕ್ಬಾರ್ರಿ ಆನ್ಲೈನ್ ಮುಖಾಂತರ ಹಾಕೋದಕ್ಕೆ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಸ್ಕ್ಯಾಮ್ ಐತಿ, ಡ್ರೈವರ್ಗಳು ಯಾವ ಥರ ಲೂಟಿ ಮಾಡ್ಯಾರ ಅದೊಂದು ಸ್ಕ್ಯಾಮ್ ಐತಿ. ನಿಮ್ಮ ಓಟೋದಲ್ಲಿ 3-4 ಸ್ಕ್ಯಾಮ್ ವಿಡಿಯೋ ಅದ ನನ್ನ ಹತ್ರ, ಅಷ್ಟು ನಿಮಗೆ ಹೇಳ್ತೀನಿ, ನೀವು ಆದಷ್ಟು ಮುನ್ನೆಚ್ಚರವಾಗಿ ಇರಕ್ಕೆ ಟ್ರೈ ಮಾಡಿರಿ. ಯಾವತ್ತು ನಿಮಗಿದ್ರಕ್ಕಿದ್ರೆ ಬಂದರೂ ಟ್ರಾನ್ಸ್ಪೋರ್ಟ್ ನಾನು ಹಿಂಗೆ ನನಗೊಂದು 2,000 ಅವ್ರು ಕೊಡಬೇಕು ಇವ್ರು ಕೊಡಬೇಕು ಅಂತ ಅವ್ರು ಕೇಳಕ್ಕೆ ಬಂದರೂ ಯಾವುದೇ ಗೊತ್ತಿಲ್ಲದವ್ರು ಯಾವಾಗಿನ 1 ರೂಪಾಯಿ ಕೊಡೋಕೆ ಹೋಗ್ರಿ. ಎಲ್ಲ ಕನ್ಫರ್ಮೇಷನ್ಸ್ ಮಾಡ್ಕೊಂಡು ತಿಳ್ಕೊಂಡು ಅಮೌಂಟ್ ಕೊಡೋಕೆ ಟ್ರೈ ಮಾಡಿರಿ, ಕೊಟ್ಟು ಆಮೇಲೆ ಉಚ್ಚಲೆ ಆಗ್ಬಿಡುತ್ತೆ, ಯಾಕಂದರೆ ಇದು ನಮಗೆ ಆಗಿದ್ದು ಅನುಭವ. ಸೊ ಇಂಥರ ಎಲ್ಲ ಲೈಫ್ನಾಗ ಇಂಥವು ಲಾರಿ ಡಿಪಾರ್ಟ್ಮೆಂಟ್ನಾಗ ಒಳ್ಳೆ ವ್ಯಾರಸ್ ಡಿಪೋರ್ಟ್ ಡಿಪಾರ್ಟ್ಮೆಂಟಿಗೂ ಸ್ಕ್ಯಾಮರ್ಸ್ ತುಂಬ ಇದ್ದಾರೆ, ಆದಷ್ಟು ಸೇಫ್ಟಿಯಾಗಿ ಈ ಸ್ಕ್ಯಾಮರ್ಸ್ಗಳಿಂದ ಬಚಾವ್ರೆ. ಇಂಥ ಸ್ಕ್ಯಾಮರ್ಸ್ಗಳೇನಾರ ನೀವು ಏನಾರು ಸಿಕ್ಕ್ರೆ ಅಂದರೆ ಅವ್ರನ್ನ ಮಾತ್ರ ಚೆಂದಿ ಉಡಾಯಿಸ್ಬಿಟ್ರಿ. ಹೆಂಗತ್ತಪ್ಪ ಅಂದರೆ ಅದ ಗಾಡಿಗೆ ಹಗ್ಗ ಕಟ್ಟಿ ಬದಲೇ ಮೆರವಣಿಗೆ ಮಾಡಿಬಿಟ್ರಿ ಅವರು, ಅಂತ ನನ್ನ ಮಕ್ಕಳಿಗೆ ಹಂಗೆ ಬುದ್ಧಿ ಮಾಡಬೇಕು. ಸೊ ಫ್ರೆಂಡ್ಸ್, ನನಗೆ ಯಾಕಂದರೆ ಇದನ್ನೆಲ್ಲ ನನಗೆ ಆಗಿದ್ದಕ್ಕೆ ಸಿಟ್ಟಿಗೋಸ್ಕರ ಈ ಥರ ಹೇಳ್ತಾ ಇರೋದು. ಸೊ ಯಾರೋ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟು ಏನಪ್ಪ ಎಲ್ಲಿ ಸಿಕ್ಸ್ಗಂಗೆ ಬೈತಾರಂತ ಇಲ್ಲ, ಬೈಯೋದೇನತ್ತೋ ಅಂತ ಅವ್ರು ನನ್ನ ಮಕ್ಕಳನ್ನ ಬೈಲೇರೇನು ಹೊಗಳ್ಬೇಕು ಅವ್ರನ್ನ ಹೊಗಳೋದಲ್ಲ, ಬೈಲ ಸಿಕ್ಕರೆ ಅವನು ಉಚ್ಚನಾಗಿ ಬಿಡ್ದಂಗೆ ಬಿಡಬೇಕು ಅವ್ರನ್ನ, ಸ್ಕ್ಯಾಮ್ ಮಾಡೋರನ್ನ ಸಿಕ್ಕರೆ ಅದೇ ಥರ ಮಾಡಬೇಕು. ಸೊ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ ನೋಡಿ, ಯಾರು ಆದಷ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.